ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು 2020 ರಿಲೀಸ್ ಆಗಿದ್ದ ದ ಮೇಡ್ ಚಿತ್ರವನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಥೈಲ್ಯಾಂಡ್ನ ಆರರ್ ಫಿಲ್ಮ್ ಅನ್ನ ಲೀ ಥಾಂಗ್ಕಾಮ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಸೊ ಸ್ನೇಹಿತರೆ, ಈ ಮೂವಿಯ ಸ್ಟೋರಿ ಕಡೆ ಹೋಗಿನ ಮುಂಚೆ ಇನ್ನೂ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗಲ್ಲಿ ಫೋನನ್ನು ಒಬ್ಳು ಸೇವಕಿ ಅಂದರೆ ಮೇಡನ್ನು ತೋರಿಸ್ತಾರೆ. ಇವಳು ಉಮಾ ಮತ್ತು ಅವಳ ಗಂಡ ನಿರಾಕ್ಗೆ ಸೇರಿರೋ ಒಂದು ದೊಡ್ಡ ಬಂಗಲೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ನಿರಾಕ್ ಮತ್ತು ಉಮಾಗೆ ನಿಡ್ಡನ್ನು ಒಬ್ಳು ಮಗಳಿರ್ತಾಳೆ. ಈ ಮನೆಯಲ್ಲಿ ಫೋನ್ ತನ್ನ ಕೆಲಸವನ್ನು ಮಾಡ್ತಿರ್ಬೇಕಾದ್ರೆ ಅವಳ ಜೊತೆ ವಿಚಿತ್ರವಾದ ಘಟನೆಗಳು ನಡೀತಾ ಇರುತ್ತೆ. ನಿಡ್ಡತ್ರ ಇದ್ದ ಕೋತಿಯ ರೀತಿ ಇರೋ ಗೊಂಬೆ ಇದ್ದಕ್ಕಿದ್ದಂಗೆ ಜೀವಂತವಾಗಿ ಇವಳ ಮೇಲೆ ಅಟ್ಯಾಕ್ ಮಾಡ್ತಾ ಇರುತ್ತೆ. ಈ ಕಾರಣದಿಂದ ಅವಳು ಉಮಾ ಹತ್ರ ಬಂದು, ಈ ಮನೆಯಲ್ಲಿ ಯಾವುದೋ ಒಂದು ದುಷ್ಟಶಕ್ತಿ ನನ್ನನ್ನ ಹಾಂಟ್ ಮಾಡ್ತಾ ಇದೆ, ಈ ಕಾರಣದಿಂದ ಈ ಮನೆಯಲ್ಲಿ ನಾನು ಕೆಲಸ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಇಲ್ಲಿಂದ ಹೊರಡ್ತಾಳೆ. ಆಗ ಉಮಾ ಡ್ರೈವರ್ ಆದ ಚಾಯ್ಗೆ ಬೇರೆ ಸೇವಕಿನ ಹುಡ್ಕೋದಕ್ಕೆ ಹೇಳ್ತಾಳೆ. ಇದಾದ್ಮೇಲೆ ಅವತ್ತಿನ ರಾತ್ರಿ ನಿಡ್ಡನ ಮಲಗಿಸೋದಕ್ಕೆ ಅಂತ ಉಮಾ ಬಂದಿದ್ದಾಗ ನಿಟ್ ಕೇಳ್ತಾಳೆ, ಫೋನ್ ನನಗೆ ಯಾವಾಗಲೂ ದೆವ್ವದ ಸ್ಟೋರೀಸ್ಗಳನ್ನು ಹೇಳ್ತಾ ಇದ್ಲು, ದೆವ್ವಗಳು ನಿಜವಾಗ್ಲೂ ಇರ್ತಾವ ಅಂತ. ಅದಕ್ಕೆ ಉಮಾ, ದೆವ್ವಭೂತಗಳೆಲ್ಲ ನಿಜವಾಗ್ಲೂ ಇರೋದಿಲ್ಲ, ಅದೆಲ್ಲ ಕೇವಲ ಕತೆಗಳು ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಅವಳ ಹಿಂದೆ ಇದ್ದ ಕೋತಿಯ ರೀತಿ ಇರೋ ಗೊಂಬೆ ಅಲ್ಲಿಂದ ಜೀವಂತವಾಗಿ ಎದ್ದು ಹೋಗುತ್ತೆ. ಏನೋ ಹೋದಂಗಾಯ್ತಲ್ಲ ಅಂತ ಉಮಾ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಏನೂ ಆಗಿರಲ್ಲ, ಎಲ್ಲ ನಾರ್ಮಲ್ ಆಗೇ ಇರುತ್ತೆ. ಆದರೆ ಒಂದಿನ ನಿಡ್ಗೆ ಆ ಮನೆಯಲ್ಲಿ ಒಬ್ಳು ಮಹಿಳೆಯ ಭಯಾನಕವಾಗಿರೋ ಆತ್ಮ ಕಾಣಿಸುತ್ತೆ. ಇದರಿಂದ ಅವಳು ಎದುರುಕೊಂಡು ಹುಷಾರಿಲ್ದಂಗಾದಾಗ ನಿರಾಕ್ ಮತ್ತೆ ಉಮಾ ಡಾಕ್ಟರನ್ನ ಕರೆಸ್ತಾರೆ. ಆಗ ಡಾಕ್ಟರ್ ಹೇಳ್ತಾರೆ, ಇವಳಿಗೆ ಡಿಮೆನ್ಷಿಯಾ ಅನ್ನೋ ಒಂದು ಕಾಯಿಲೆ ಇದೆ, ಈ ಕಾರಣದಿಂದ ಅವಳಿಗೆ ಏನೇನೋ ಕಾಣ್ತಾ ಇದೆ ಮತ್ತೆ ಇಲ್ಲದೇ ಇರೋದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೊತಿದ್ದಾಳೆ ಅಂತ ಡಾಕ್ಟರ್ ಹೇಳ್ತಾರೆ. ಇದಾದ್ಮೇಲೆ ನೆಕ್ಸ್ಟಿನಲ್ಲಿ ಜಾಯ್ ಅನ್ನೋ ಒಬ್ಳು ಹುಡುಗಿಯನ್ನ ತೋರಿಸ್ತಾರೆ. ಇವಳು ಈ ಮನೆಗೆ ಮೇಡ್ ಆಗಿ ಕೆಲಸ ಮಾಡೋದಕ್ಕೋಸ್ಕರ ಬಂದಿರ್ತಾಳೆ. ಈ ಮನೆಯಲ್ಲಿ ಮೊದಲಿಂದನೇ ಕೆಲಸ ಮಾಡ್ತಿರೋ ಓನ್ ಅನ್ನೋ ಒಬ್ಳು ಸೇವಕಿ ಜಾಯ್ಗೆ ಈ ಮನೆಯಲ್ಲಿ ಏನ್ ಕೆಲಸ ಮಾಡಬೇಕು ಮತ್ತೆ ಇಲ್ಲಿನ ರೂಲ್ಸ್ಗಳೇನು ಅಂತ ಹೇಳ್ಕೊಡ್ತಾಳೆ. ಈ ಮನೆಯಲ್ಲಿ ಜಾಯ್ ಮಾಡಬೇಕಾಗಿರೋ ಮುಖ್ಯವಾದ ಕೆಲಸ ಏನಂದ್ರೆ ನಿಡ್ಡನ್ನ ಚೆನ್ನಾಗಿ ನೋಡ್ಕೊಳ್ಳೋದು. ಇದಾದ್ಮೇಲೆ ಚಾಯ್ ಜಾಯ್ ಅನ್ನ ಮೇಡ್ಗಳು ಇರೋದಕ್ಕೆ ಅಂತ ಇರೋ ಕ್ವಾರ್ಟರ್ಸ್ಗೆ ಕರ್ಕೊಂಡ್ಬರ್ತಾನೆ. ಇಲ್ಲಿ ಜಾಯ್ ತನ್ನ ಯೂನಿಫಾರ್ಮ್ ಅನ್ನು ಇಟ್ಕೊಂಡು ಕನ್ನಡಿಯ ಮುಂದೆ ನಿಂತಿರ್ಬೇಕಾದ್ರೆ ಅವಳ ಹಿಂದೆ ಇರೋ ಮೆಟ್ಟಿಲಿನ ಮೇಲೆ ಯಾರೋ ನಡ್ಕೊಂಡು ಹೋಗೋ ಹಾಗೆ ಕಾಣಿಸುತ್ತೆ. ಅದು ಯಾರು ಅಂತ ಅವಳು ಮೇಲ್ ಬಂದು ನೋಡಿದಾಗ ಅಲ್ಲಿ ಒಬ್ಳು ಮಹಿಳೆಯ ಆತ್ಮ ಇರುತ್ತೆ. ಆದರೆ ಅದನ್ನು ನೋಡಿ ಇವಳು ಮೋಸ್ಟ್ಲಿ ಇದು ನನ್ನ ಭ್ರಮೆ ಇರ್ಬೋದು ಅಂತ ಅಂದ್ಕೊಂಡು ಸುಮ್ಮನಾಗ್ತಾಳೆ. ಮುಂದಿನ ದಿನ ಬೆಳಗ್ಗೆ ಅವಳು ಉಮಾತ್ರ ಬಂದಾಗ ಅವಳು ಕೇಳ್ತಾಳೆ, ನೀನು ಬೇರೆ ಮನೆಯಲ್ಲೆಲ್ಲಾದರೂ ಕೆಲಸ ಮಾಡಿದ್ಯಾ ಅಂತ. ಅದಕ್ಕೆ ಜಾಯ್ ಹೇಳ್ತಾಳೆ, ಮೊದಲು ನಾನು ಒಂದು ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅವರು ಫಾರಿನರ್ಸ್ ಆಗಿರೋದ್ರಿಂದ ಇಲ್ಲಿದ್ದ ಮನೆಯನ್ನು ಮಾರಿ ವಾಪಸ್ ತಮ್ಮ ದೇಶಕ್ಕೆ ಹೋದರು, ಈ ಕಾರಣದಿಂದ ನಾನು ಇಲ್ಲಿಗೆ ಕೆಲಸಕ್ಕೆ ಬಂದೆ ಅಂತ ಹೇಳ್ತಾಳೆ. ಇದಾದ್ಮೇಲೆ ಜಾಯ್ ಒಂದಿನ ನಿಡ್ಗೆ ಸ್ನಾನ ಮಾಡಿಸ್ತಿರ್ಬೇಕಾದ್ರೆ ಅವರಿಬ್ರಿಗೂ ಕೂಡ ಅಲ್ಲಿ ಒಬ್ಳು ಮಹಿಳೆಯ ಆತ್ಮ ಕಾಣಿಸುತ್ತೆ. ಇದನ್ನು ನೋಡಿ ಜಾಯ್ಗೆ ತುಂಬಾ ಗಾಬರಿಯಾಗುತ್ತೆ. ನಂತರ ಅವಳು ನಿಡ್ಡನ್ನ ಕರ್ಕೊಂಡು ಬಂದು ಕಥೆಯನ್ನ ಹೇಳಿ ಮಲಗಿಸಿ ಹೋಗ್ತಾಳೆ. ಆಗ ಆ ಆತ್ಮ ಮತ್ತೆ ನಿಡ್ನ ಮುಂದೆ ಸಡನ್ ಆಗಿ ಬಂದು ಅವಳನ್ನು ಎದುರಿಸೋಕೆ ಶುರು ಮಾಡುತ್ತೆ. ಅದೇ ಇನ್ನೊಂದು ಕಡೆ ಜಾಯ್ ನಿರಾಕ್ನ ಸ್ಟಡಿ ರೂಮ್ಗೆ ಬಂದಿದ್ದಾಗ ಅವಳಿಗೆ ಅಲ್ಲಿ ಒಂದು ಫೋಟೋ ಸಿಗುತ್ತೆ. ಆ ಫೋಟೋವಿನಲ್ಲಿ ನಿರಾಕ್, ಉಮಾ ಮತ್ತೆ ಒಬ್ಳು ಮೇಡ್ ಇರ್ತಾಳೆ. ಅವಳು ಈ ಫೋಟೋವನ್ನು ನೋಡ್ತಿರ್ಬೇಕಾದ್ರೆ ಆ ಆತ್ಮ ಅವಳ ಮುಂದೆ ಸಡನ್ ಆಗಿ ಬಂದು ಅವಳನ್ನು ಕೂಡ ಎದುರಿಸೋಕೆ ಶುರು ಮಾಡುತ್ತೆ. ಆಗ ಅವಳು ಸೀದಾ ನಿಡ್ನ ರೂಮ್ ಹತ್ರ ಬಂದಾಗ ಅಲ್ಲೂ ಕೂಡ ಅವಳಿಗೆ ಆ ಆತ್ಮ ಕಾಣಿಸುತ್ತೆ. ಸ್ನೇಹಿತರೆ, ಈ ಆತ್ಮ ಕೂಡ ಮೇಡ್ನ ರೀತಿ ಬಟ್ಟೆ ಹಾಕೊಂಡಿರುತ್ತೆ. ಅವಳು ನಿಡ್ಡನ್ನ ಕರ್ಕೊಂಡು ಸೀದಾ ಉಮಾ ಹತ್ರ ಬಂದು, ನಾನು ಈ ಮನೆಯಲ್ಲಿ ಯಾರೊಬ್ಳು ಮಹಿಳೆ ಓಡಾಡ್ತಿರೋದನ್ನ ನೋಡಿದೆ ಅಂತ ಅವಳು ಹೇಳ್ತಾಳೆ. ಈ ಫೋಟೋದಲ್ಲಿರೋ ಮಹಿಳೆಯನ್ನೇ ನಾನು ಈ ಮನೆಯಲ್ಲಿ ನೋಡಿರೋದು ಅಂತ ಹೇಳಿ ತನ್ನ ಹತ್ರ ಇದ್ದ ಫೋಟೋವನ್ನು ಉಮಾಗೆ ತೋರಿಸ್ತಾಳೆ. ಆಗ ಉಮಾ ಜಾಯ್ಗೆ ಹೇಳ್ತಾಳೆ, ಇವಳು ಈ ಮನೆಯಲ್ಲಿ ಮೊದಲು ಮೇಡಾಗಿ ಕೆಲಸ ಮಾಡ್ತಾ ಇದ್ಲು ಅಷ್ಟೇ ಅಂತ. ಸೊ ಇದಾದ್ಮೇಲೆ ಸ್ನೇಹಿತರೆ ಸ್ಟೋರಿ ಫ್ಲ್ಯಾಶ್ ಬ್ಯಾಕ್ ಹೋಗುತ್ತೆ. ಉಮಾ ಮತ್ತೆ ನಿರಾಕ್ನ ರಿಲೇಶನ್ಶಿಪ್ ಯಾಕೋ ಸರಿಯಾಗಿರಲ್ಲ. ನಿರಾಕ್ ಉಮಾಳನ್ನ ಇಗ್ನೋರ್ ಮಾಡ್ತಾ ಇರ್ತಾನೆ, ಅವಳ ಜೊತೆ ಸರಿಯಾಗಿ ಮಾತಾಡ್ತಾನೆ ಇರಲ್ಲ. ಅಷ್ಟೇ ಅಲ್ಲದೆ ಉಮಾಳ ಫ್ಯಾಮಿಲಿಯವರು ತುಂಬಾ ಶ್ರೀಮಂತರಾಗಿರೋದ್ರಿಂದ ನಿರಾಕ್ ಮಾಡ್ತಿರೋ ಕೆಲಸಕ್ಕೆ ಉಮಾಳ ತಂದೆನೇ ದುಡ್ಡು ಕೊಡ್ತಾ ಇರ್ತಾರೆ. ಉಮಾ ಯಾವಾಗ್ಲೂ ಮನೆಯಲ್ಲಿ ಒಬ್ಬಂಟಿಯಾಗಿರೋದ್ರಿಂದ ಅವಳ ಸೇವಕಿಯಾದ ಪ್ಲಾಯ್ನ ಜೊತೆ ಅವಳು ಹತ್ರವಾಗಿರ್ತಾಳೆ. ಪ್ಲಾಯ್ನ ಜೊತೆನೆ ಅವಳು ಯಾವಾಗ್ಲೂ ಸಮಯವನ್ನ ಕಳೀತಾ ಇರ್ತಾಳೆ. ಜಾಯ್ಗೆ ಸಿಕ್ಕಿದ್ದ ಫೋಟೋವಿನಲ್ಲಿ ಇದ್ದ ಸೇವಕಿ ಪ್ಲಾಯ್ ಆಗಿರ್ತಾಳೆ. ಸೊ ಈಗ ಸ್ಟೋರಿ ಪ್ರೆಸೆಂಟ್ಗೆ ಬಂದಾಗ ಜಾಯ್ ವಾನ್ಗೆ ಕೇಳ್ತಾಳೆ, ಈ ಮನೆಯಲ್ಲಿ ಮೊದಲು ಕೆಲಸ ಮಾಡ್ತಿದ್ದ ಪ್ಲಾಯ್ಗೆ ಏನಾಯ್ತು ಅಂತ. ಅದಕ್ಕೆ ಅವಳು ಕೋಪಗೊಂಡು, ಬೇರೆ ವಿಚಾರದಲ್ಲಿ ನೀನು ತಲೆ ಕೆಡಿಸ್ಕೋಬೇಡ, ನಿನ್ನ ಕೆಲಸವನ್ನು ಮಾಡು ಸಾಕು ಅಂತ ಹೇಳ್ತಾಳೆ. ಅವಳು ಸೇಮ್ ಇದೇ ಕ್ವಶನನ್ನು ಬಾರ್ನನ್ನು ಸೇವಕಿಗೆ ಕೇಳಿದಾಗ ಅವಳು ಕೂಡ ಇದಕ್ಕೆ ಸರಿಯಾಗಿ ಉತ್ತರವನ್ನು ಕೊಡಲ್ಲ. ಜಾಯ್ ಯಾವಾಗಲೂ ಇದರ ಬಗ್ಗೆನೇ ಯೋಚನೆ ಮಾಡ್ತಿರೋದ್ರಿಂದ ಡ್ರೈವರ್ ಆದ ಚಾಯ್ ಬಂದು ಹೇಳ್ತಾನೆ, ಅವಳು ಯಾವಾಗಲೂ ಉಮಾಳ ಜೊತೆನೇ ಇರ್ತಾ ಇದ್ಲು, ಅಷ್ಟೆಲ್ಲದೆ ಪ್ಲಾಯ್ ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ಲು. ಆದರೆ ಪ್ಲಾಯ್ ಒಂದಿನ ಇದ್ದಕ್ಕಿದ್ದಂಗೆ ಯಾರಿಗೂ ಹೇಳ್ದಲೆ ಮನೆಯನ್ನು ಬಿಟ್ಟೋದ್ಲು ಅಂತ ಚಾಯ್ ಹೇಳ್ತಾನೆ. ಇದಾದ್ಮೇಲೆ ಜಾಯ್ ನಿಡ್ನ ರೂಮ್ ಹತ್ರ ಬಂದಾಗ ಉಮಾ ಅವಳಿಗೆ ಬೈತಿರೋದನ್ನು ನೋಡ್ತಾಳೆ. ಉಮಾ ನಿಡ್ ಬಿಡಿಸಿರೋ ಡ್ರಾಯಿಂಗನ್ನೆಲ್ಲ ಅರ್ಧಾಕಿ ಆ ರೂಮಿಂದ ಹೋಗ್ತಾಳೆ. ಆಗ ನಿಡ್ ರೂಮ್ನ ಒಳಗಡೆ ಹೋಗಿ ಒಂದು ಡ್ರಾಯಿಂಗನ್ನು ತೋರಿಸಿ, ಈ ಡ್ರಾಯಿಂಗಲ್ಲಿ ನಿನ್ನ ತಂದೆ ತಾಯಿಯ ಜೊತೆ ಯಾರಿರೋದು ಅಂತ ಕೇಳ್ತಾಳೆ. ಅದಕ್ಕೆ ನಿಡ್ ಹೇಳ್ತಾಳೆ, ಅವಳು ಮೇಡ್ ಅಂತ.
ಇದಾದ್ಮೇಲೆ ಅವಳು ನಿಡ್ನ ರೂಮಿಂದ ಹೊರಗಡೆ ಬಂದು ಹಾಲ್ವೇಲಿ ನಡ್ಕೊಂಡ್ ಬರ್ತಾ ಇರ್ತಾಳೆ. ಆಗ ಅವಳಿಗೆ ನಿರಾಕ್ ಸ್ಟಡಿ ರೂಮಲ್ಲಿ ಯಾರಿಗೋ ಕ್ಷಮೆ ಕೇಳ್ತಿರೋ ಹಾಗೆ ಇವಳಿಗೆ ಕೇಳಿಸುತ್ತೆ. ಆಗ ಅಲ್ಲಿ ಏನ್ ನಡೀತಾ ಇದೆ ಅಂತ ಅವಳು ಬಂದು ನೋಡಿದಾಗ ಆ ರೂಮಿನ ಕಾರ್ನರ್ ಅಲ್ಲಿ ಪ್ಲಾಯ್ನ ಆತ್ಮ ನಿಂತಿರುತ್ತೆ. ನಿರಾಕ್ ಪ್ಲಾಯ್ಗೆ ಕ್ಷಮೆ ಕೇಳ್ತಾ ಇರ್ತಾನೆ. ಸೊ ಈಗ ಸ್ಟೋರಿ ಮತ್ತೆ ಫ್ಲಾಶ್ ಬ್ಯಾಕ್ ಹೋಗುತ್ತೆ. ಈ ಫ್ಲಾಶ್ ಬ್ಯಾಕ್ ಇಂದ ನಮಗೆ ಗೊತ್ತಾಗುತ್ತೆ ನಿರಾಕ್ ಉಮಾಳಿಗಿಂತ ಪ್ಲಾಯನ್ನ ತುಂಬಾ ಇಷ್ಟಪಡ್ತಾ ಇರ್ತಾನೆ, ಮತ್ತೆ ಅವನು ತನ್ನ ಹೆಂಡತಿಗಿಂತ ಜಾಸ್ತಿ ಇವಳ ಜೊತೆ ಇರ್ತಾ ಇರ್ತಾನೆ. ಈಗ ಜಾಯ್ ಮತ್ತೆ ನಿಡ್ ಹತ್ರ ಬಂದು ನೀನು ಪ್ಲಾಯನ್ನ ಮೀಟ್ ಮಾಡಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ನಿಡ್ ಹೇಳ್ತಾಳೆ ಹೌದು ಅಂತ. ಈಗ ಅವಳು ಎಲ್ಲಿದ್ದಾಳೆ ಅಂತ ಜಾಯ್ ಕೇಳಿದಾಗ ನಿಡ್ ಜಾಯ್ನ ಹಿಂದೆ ನೋಡ್ತಾಳೆ, ಅಲ್ಲಿ ಪ್ಲಾಯ್ನ ಆತ್ಮ ಬಂದಿರುತ್ತೆ. ಈಗ ಪ್ಲಾಯ್ನ ಆತ್ಮ ಜಾಯ್ಗೆ ವಿಷನ್ಸ್ ಅನ್ನ ತೋರಿಸೋದಕ್ಕೆ ಶುರು ಮಾಡುತ್ತೆ. ಈಗ ಅವಳಿಗೆ ಗೊತ್ತಾಗುತ್ತೆ ಪ್ಲಾಯ್ನ ಲೈಫಲ್ಲಿ ನಿಜವಾಗ್ಲೂ ಏನ್ ನಡೆದಿತ್ತು ಅಂತ. ಪ್ಲಾಯ್ ನಿರಾಕ್ನ ಜೊತೆ ಸಂಬಂಧವನ್ನ ಬೆಳೆಸಿ ಅವಳು ಪ್ರೆಗ್ನೆಂಟ್ ಆಗಿರ್ತಾಳೆ. ಈ ವಿಷಯವನ್ನ ಅವಳು ಹೋಗಿ ನಿರಾಕ್ಗೆ ಹೇಳಿದಾಗ ಅವನಿಗೆ ತುಂಬಾನೇ ಖುಷಿಯಾಗುತ್ತೆ. ಅವನು ಪ್ಲಾಯ್ ಪ್ರೆಗ್ನೆಂಟ್ ಇರೋ ವಿಷಯವನ್ನ ಡೈರೆಕ್ಟ್ ಆಗಿ ಹೋಗಿ ಉಮಾಗೆ ಹೇಳ್ತಾನೆ. ಉಮಾಗೆ ಈ ವಿಷಯವನ್ನ ಕೇಳಿ ಬೇಜಾರಿನ ಜೊತೆಗೆ ತುಂಬಾನೇ ಕೋಪ ಕೂಡ ಬರುತ್ತೆ. ಇದಾದ್ಮೇಲೆ ಪ್ಲಾಯ್ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡ್ತಾಳೆ, ಮತ್ತೆ ತನ್ನ ಮಗುವನ್ನ ಅವಳು ತುಂಬಾನೇ ಚೆನ್ನಾಗಿ ನೋಡ್ಕೊತಾ ಇರ್ತಾಳೆ. ಆದ್ರೆ ಒಂದು ದಿನ ತನ್ನ ಮಗುವಿಗೆ ಸ್ನಾನ ಮಾಡಿಸೋದಕ್ಕೋಸ್ಕರ ಬಾತ್ ಟಬ್ ಅಲ್ಲಿ ನೀರನ್ನು ಚೆಕ್ ಮಾಡ್ತಾ ಇರ್ತಾಳೆ. ಆಗ ಇದ್ದಕ್ಕಿದ್ದಂಗೆ ಅವಳ ಮಗು ಅಳೋದಕ್ಕೆ ಶುರು ಮಾಡಿದಾಗ ಅವಳು ಗಾಬರಿಯಲ್ಲಿ ಮೇಲೆದ್ದು ಬರಕ್ ಹೋಗ್ತಾಳೆ. ಅವಳು ನೆಲದ ಮೇಲೆ ಚೆಲ್ಲಿದ್ದ ಸೋಪಿನ ನೀರಿನ ಮೇಲೆ ಕಾಲಿಟ್ಟಾಗ ಕಾಲ್ ಜಾರಿ ಕೆಳಗಡೆ ಬೀಳ್ತಾಳೆ. ಅವಳು ಕೆಳಗಡೆ ಬೀಳ್ಬೇಕಾದ್ರೆ ಅವಳ ತಲೆ ಬಾತ್ ಟಬ್ಗೆ ತಗಲಿದ್ರಿಂದ ಅವಳ ತಲೆಗೆ ಗಾಯ ಆಗಿ ತುಂಬಾನೇ ರಕ್ತ ಬರ್ತಾ ಇರುತ್ತೆ. ಪ್ಲಾಯ್ ಬಿದ್ದ ಶಬ್ದವನ್ನ ಕೇಳಿಸ್ಕೊಂಡು ಉಮಾ ಅಲ್ಲಿಗೆ ಬರ್ತಾಳೆ. ಅಲ್ಲಿ ಪ್ಲಾಯ್ ಇನ್ನೂ ಬದುಕಿದ್ರು ಕೂಡ ಅವಳಿಗೆ ಸಹಾಯ ಮಾಡ್ದಾಳೆ, ಬಾತ್ರೂಮ್ನ ಡೋರನ್ನ ಕ್ಲೋಸ್ ಮಾಡಿ ಹೋಗ್ತಾಳೆ. ನಂತರ ಅವಳು ವಾನ್ ಬಾರ್ನ್ ಮತ್ತೆ ಚಾಯ್ನ ಜೊತೆ ಸೇರ್ಕೊಂಡು ಅವಳ ಬಾಡಿಯನ್ನ ಒಂದು ಪ್ಲಾಸ್ಟಿಕ್ ಅಲ್ಲಿ ಕವರ್ ಮಾಡಿಕೊಂಡು ಮನೆಯಿಂದ ಹೊರಗಡೆ ತಗೊಂಡ್ ಬರ್ತಾರೆ. ಪ್ಲಾಯ್ ಇನ್ನೂ ಬದುಕಿರೋದನ್ನ ನಿರಾಕ್ ನೋಡ್ತಾನೆ, ಆದ್ರೂ ಕೂಡ ಅವನು ಸುಮ್ಮನೆ ಇರ್ತಾನೆ. ಅವಳಿಗೆ ಆ ಪ್ಲಾಸ್ಟಿಕ್ನ ಒಳಗಡೆ ಉಸಿರು ಕಟ್ತಾ ಇದ್ರು ಕೂಡ ಅವ್ರು ಯಾರು ಅವಳಿಗೆ ಸಹಾಯ ಮಾಡಲ್ಲ. ಕೊನೆಗೂ ಅವಳು ಜೀವಂತವಾಗಿದ್ದಾಗ್ಲೇ ಮಣ್ಣಲ್ಲಿ ಊತಾಕಿ ಹೋಗ್ತಾರೆ. ಸೊ ಇದೇ ಫ್ಲಾಶ್ ಬ್ಯಾಕ್ ಅಲ್ಲಿ ಸ್ನೇಹಿತರೆ ಇನ್ನೊಂದು ಟ್ವಿಸ್ಟ್ ಬರುತ್ತೆ. ಅದೇನಂದ್ರೆ ಪ್ಲಾಯ್ ಬೇರೆ ಯಾರು ಅಲ್ಲ, ಜಾಯ್ನ ಅಕ್ಕ ಆಗಿರ್ತಾಳೆ. ಜಾಯ್ ಮತ್ತೆ ಪ್ಲಾಯ್ ಇಬ್ರು ತುಂಬಾನೇ ಕ್ಲೋಸ್ ಆಗಿರ್ತಾರೆ. ಅವರಿಬ್ರು ಒಬ್ರಿಗೊಬ್ರನ್ನ ಬಿಟ್ಟು ಇರ್ತಾನೆ ಇರಲ್ಲ. ಆದ್ರೆ ಒಂದು ದಿನ ಮೇಡ್ ಆಗಿ ಕೆಲಸ ಮಾಡೋದಕ್ಕೋಸ್ಕರ ಪ್ಲಾಯ್ ತನ್ನ ತಂಗಿಯನ್ನ ಬಿಟ್ಟು ಕೆಲಸಕ್ಕೆ ಹೋಗಿರ್ತಾಳೆ. ಸೊ ಇಷ್ಟು ವಿಷಯಗಳು ಈಗ ಜಾಯ್ಗೆ ಗೊತ್ತಾಗುತ್ತೆ. ಸೊ ಇದೆಲ್ಲ ಆದ್ಮೇಲೆ ಉಮಾ ಮತ್ತೆ ವಾನ್ ಇಬ್ರು ಮಾತಾಡ್ತಿರೋದನ್ನ ತೋರಿಸ್ತಾರೆ. ಇವರಿಬ್ರು ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ನಮಗೆ ಗೊತ್ತಾಗುತ್ತೆ ಇವತ್ತಿನ ದಿನ ಉಮಾಳ ಬರ್ತಡೇ ಇರೋದ್ರಿಂದ ಅವರು ಒಂದು ಬರ್ತ್ಡೇ ಪಾರ್ಟಿಯನ್ನ ಅರೇಂಜ್ ಮಾಡಿರ್ತಾರೆ. ಸೊ ಇದಕ್ಕಾಗಿ ಕೆಲವು ಸಾಮಾನುಗಳನ್ನ ತಗೊಂಬರೋದಕ್ಕೆ ಅಂತ ಜಾಯ್ ಹೊರಗಡೆ ಬಂದಿರ್ತಾಳೆ. ಈಗ ಅವಳು ತನ್ನ ಥೆರಪಿಸ್ಟ್ ಹತ್ರ ಬಂದು ಮಾತಾಡ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ ಅವಳು ತನ್ನ ಅಕ್ಕನಿಂದ ದೂರ ಆದಾಗ್ಲಿಂದ ಅವಳ ಮಾನಸಿಕ ಸ್ಥಿತಿ ಸರಿಯಿರಲ್ಲ. 2 ವರ್ಷಗಳಿಂದ ಈ ಥೆರಪಿಸ್ಟ್ ಹತ್ರ ಬಂದು ಅವಳು ಟ್ರೀಟ್ಮೆಂಟ್ ಅನ್ನ ಪಡಿತಾ ಇರ್ತಾಳೆ. ಥೆರಪಿಸ್ಟ್ ಕೇಳ್ತಾಳೆ, ನೀನು ಮೊದಲು ಒಂದು ಮನೆಯಲ್ಲಿ ಮೇಡ್ ಆಗಿ ಕೆಲಸ ಮಾಡ್ತಿದ್ದೆ, ಆ ಕೆಲಸವನ್ನ ಯಾಕೆ ಬಿಟ್ಟೆ ಅಂತ ಕೇಳ್ತಾಳೆ. ಅವಾಗ್ಲೂ ಕೂಡ ಸ್ನೇಹಿತರೆ ಇವಳು ಸೇಮ್ ಉಮಾಗೆ ಹೇಳಿದ ರೀತಿನೇ ಆನ್ಸರ್ ಅನ್ನ ಕೊಡ್ತಾಳೆ. ಅದೇನಂದ್ರೆ ಅವರು ಮನೆಯನ್ನ ಮಾರಿ ತಮ್ಮ ದೇಶಕ್ಕೆ ವಾಪಸ್ ಹೋದ್ರು ಅಂತ. ಆದ್ರೆ ಸ್ನೇಹಿತರೆ ಅಲ್ಲಿ ನಿಜವಾಗ್ಲೂ ಏನ್ ನಡೆದಿರುತ್ತೆ ಅಂದ್ರೆ ಆ ಮನೆಯ ಓನರ್ ಇವಳ ಜೊತೆ ತುಂಬಾನೇ ಕೆಟ್ಟದಾಗಿ ನಡ್ಕೊತಾ ಇರ್ತಾನೆ. ಈ ಕಾರಣದಿಂದ ಇವಳು ಕೋಪದಲ್ಲಿ ಅವನನ್ನ ಚಾಕುವಿನಿಂದ ಕೊಂದಿರ್ತಾಳೆ, ಮತ್ತೆ ಅವನ ಹೆಂಡತಿಯನ್ನು ಕೂಡ ಕೊಂದಿರ್ತಾಳೆ. ಅಂದ್ರೆ ಸ್ನೇಹಿತರೆ ಜಾಯ್ ಸಾಧಾರಣದವಳಾಗಿರಲ್ಲ, ಅವಳು ತುಂಬಾನೇ ವೈಲೆಂಟ್ ಆಗಿರ್ತಾಳೆ. ಜಾಯ್ ಥೆರಪಿಸ್ಟ್ಗೆ ಕೇಳ್ತಾಳೆ, ನಾನು ಸರಿ ಹೋಗ್ತಾ ಇದ್ದೀನಿ ಅಂದ್ರೆ ನಾನು ಒಂದು ಮಗುವನ್ನು ಚೆನ್ನಾಗಿ ನೋಡ್ಕೋಬಹುದಲ್ವಾ ಅಂತ. ಅದಕ್ಕೆ ಥೆರಪಿಸ್ಟ್ ಕೂಡ ಒಪ್ಕೊಂತಾಳೆ. ಅಷ್ಟೇಲ್ಲದೆ ಅವಳು ಹೇಳ್ತಾಳೆ, ನನ್ನ ಅಕ್ಕ ಪ್ಲಾಯ್ ಕೂಡ ನನಗೆ ಸಿಕ್ಕಿದಾಳೆ, ಮುಂದಿನ ಬಾರಿ ಬರ್ಬೇಕಾದ್ರೆ ಅವಳನ್ನ ಕೂಡ ಕರ್ಕೊಂಬರ್ತೀನಿ ಅಂತ ಹೇಳ್ತಾಳೆ. ಅಂದ್ರೆ ಸ್ನೇಹಿತರೆ ಅವಳ ಮಾನಸಿಕ ಸ್ಥಿತಿ ಇನ್ನೂ ಸರಿ ಇಲ್ಲ ಅಂತ ಅನ್ಸುತ್ತೆ. ಇವಳು ಪ್ಲಾಯ್ನ ಆತ್ಮವನ್ನ ನೋಡಿ ಅವಳು ಇನ್ನೂ ಬದುಕಿದಾಳೆ ಮತ್ತೆ ತನ್ನ ಜೊತೆ ಇದ್ದಾಳೆ ಅಂತ ಅನ್ಕೊಂಡಿರ್ತಾಳೆ. ಮತ್ತೆ ಇವಳು ಸ್ನೇಹಿತರೆ ಯಾವ ಮಗುವಿನ ಬಗ್ಗೆ ಮಾತಾಡ್ತಿದ್ದಾಳೆ ಅಂದ್ರೆ ತನ್ನ ಅಕ್ಕನ ಮಗಳಾದ ನಿಡ್ನ ಬಗ್ಗೆ. ಸೊ ಸ್ನೇಹಿತರೆ ಪ್ಲಾಯ್ ಮತ್ತೆ ನಿರಾಕ್ನ ಮಗಳು ನಿಡ್ ಆಗಿರ್ತಾಳೆ. ನಿಡ್ ತನ್ನ ಅಕ್ಕನ ಮಗಳಾಗಿರೋದ್ರಿಂದ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಜಾಯ್ ಅನ್ಕೊಂಡಿರ್ತಾಳೆ. ಇದಾದ್ಮೇಲೆ ಅವಳು ವಾಪಸ್ ಮನೆಗೆ ಬಂದಾಗ ಚಾಯ್ ಕೇಳ್ತಾನೆ, ನೀನು ಮಾರ್ಕೆಟ್ಗೆ ಇಷ್ಟೊತ್ತು ಯಾಕೆ ಹೋಗಿದ್ದೆ ಅಂತ. ಜಾಯ್ ಹೇಳ್ತಾಳೆ, ನಾನು ಹಾಸ್ಪಿಟಲ್, ದೇವಸ್ಥಾನ ಮತ್ತೆ ಮಾರ್ಕೆಟಲ್ಲಿ ತುಂಬಾನೇ ವಸ್ತುಗಳನ್ನ ತಗೊಂಡೆ ಅಂತ. ಸೊ ಸ್ನೇಹಿತರೆ ಅವಳು ಏನೇನು ವಸ್ತುಗಳನ್ನ ತಗೊಂಡಿರ್ತಾಳೆ ಅಂತ ಮುಂದೆ ಗೊತ್ತಾಗುತ್ತೆ. ಉಮಾಳ ಬರ್ತ್ಡೇ ಪಾರ್ಟಿಗೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ, ಮತ್ತೆ ಸಂಜೆ ಆಗ್ತಿದ್ದಂಗೆ ತುಂಬಾನೇ ಗೆಸ್ಟ್ಸ್ ಬರ್ತಾರೆ. ಜಾಯ್ ತನ್ನ ಕ್ವಾರ್ಟರ್ಸ್ ಅಲ್ಲಿ ಯಾವುದೋ ಒಂದು ಇಂಜೆಕ್ಷನ್ ಅನ್ನ ರೆಡಿ ಮಾಡ್ಕೊಂತಾಳೆ. ಅಷ್ಟೇ ಅಲ್ಲದೆ ಪಾರ್ಟಿಗೆ ತರಬೇಕಾಗಿರೋ ಡ್ರಿಂಕ್ಸ್ನ ಒಳಗಡೆ ಏನನ್ನೋ ಮಿಕ್ಸ್ ಮಾಡ್ತಾಳೆ. ಸೊ ಮಾರ್ಕೆಟ್ ಇಂದ ಸ್ನೇಹಿತರೆ ಮನೆಗೆ ಯಾಕೆ ಲೇಟ್ ಆಗಿ ಬಂದಿರ್ತಾಳೆ ಅಂತ ಈಗ ನಿಮಗೆ ಗೊತ್ತಾಗಿರ್ಬೋದು. ಚಾಯ್ ಜಾಯ್ ಹತ್ರ ಬಂದು ಅವಳನ್ನ ಕ್ವಾರ್ಟರ್ಸ್ ಇಂದ ಮನೆ ಹತ್ರ ಕರ್ಕೊಂಡು ಬಂದಾಗ ಜಾಯ್ ತನ್ನ ಪ್ರೋಗ್ರಾಮ್ ಅನ್ನ ಇಲ್ಲಿಂದನೇ ಶುರು ಹಚ್ಕೊಂತಾಳೆ. ಜಾಯ್ ಒಂದು ಪ್ಲಾಸ್ಟಿಕ್ ಕವರ್ ಅನ್ನ ತಗೊಂಡು ಚಾಯ್ನ ಮುಖಕ್ಕೆ ಸುತ್ತಿ ಅವನಿಗೆ ಉಸಿರು ಕಟ್ಟಿಸಿ ಸಾಯಿಸ್ತಾಳೆ. ಅದೇ ಸಮಯಕ್ಕೆ ವಾನ್ ಚಾಯನ್ನ ಹುಡುಕೊಂಡು ಕಾರ್ ಹತ್ರ ಬಂದಾಗ ಜಾಯ್ ಅವಳಿಗೆ ಒಂದು ಇಂಜೆಕ್ಷನ್ ಕೊಡ್ತಾಳೆ. ಈ ಕಾರಣದಿಂದ ಅವಳು ಕೂಡ ಉಸಿರು ಕಟ್ಟಿ ಸಾವನ್ನಪ್ತಾಳೆ. ನಂತರ ಅವಳು ಅಡುಗೆ ಮನೆಯಲ್ಲಿದ್ದ ಬಾರ್ನ ಹತ್ರ ಬಂದು ಅವಳನ್ನ ಚೇರ್ಗೆ ಕಟ್ಟಾಕಿ ಅವಳ ಕುತ್ತಿಗೆಯನ್ನ ಕುಯ್ದು ಸಾಯಿಸ್ತಾಳೆ. ಪಾರ್ಟಿಯಲ್ಲಿದ್ದ ನಿರಾಕ್ ಯಾವುದೋ ಒಂದು ಫೋನ್ ಬಂತು ಅಂತ ತನ್ನ ಸ್ಟಡಿ ರೂಮ್ಗೆ ಹೋಗ್ತಾನೆ.
ಆಗಲಿಗೆ ಜಾಯ್ ಬಂದು ಎಲ್ಲರಿಗೂ ಡ್ರಿಂಕ್ಸನ್ನು ಸರ್ವ್ ಮಾಡ್ತಾಳೆ. ಡ್ರಿಂಕ್ಸನ್ನು ಕುಡಿತಿದ್ದಂಗೆ ಉಮಾಗೆ ಒಂದು ತರಾಗಕ್ಕೆ ಶುರು ಆಗಿದ್ರಿಂದ ಅವಳು ರೂಮ್ಗೆ ಹೋಗ್ತಾಳೆ. ಮತ್ತೆ ಅಲ್ಲಿದ್ದ ಬೇರೆಯವರೆಲ್ಲ ರಕ್ತದ ವಾಂತಿ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ಜಾಯ್ ಚಾಕುವನ್ನು ತಗೊಂಡ್ಬಂದು ಅಲ್ಲಿದ್ದ ಎಲ್ಲರಿಗೂ ಚುಚ್ಚಿ ಸಾಯಿಸ್ತಾಳೆ. ಜಾಯ್ ನಂತರ ಉಮಾ ಹತ್ರ ಬಂದಾಗ ಉಮಾ ಹೇಳ್ತಾಳೆ, ನೀನು ಪ್ಲಾಯ್ನ ತಂಗಿ ಇರಬೇಕಲ್ವಾ, ನೀನು ಪ್ಲಾಯ್ಗೆ ಬರ್ತಿದ್ದ ಲೆಟರ್ಸನ್ನೆಲ್ಲ ಅವಳು ತನ್ನ ಬಳಿನೇ ಇಟ್ಕೊಂಡಿದ್ಲು ಅಂತ ಹೇಳಿ ಆ ಲೆಟರ್ಸನ್ನು ತೋರಿಸ್ತಾಳೆ. ಆ ಲೆಟರ್ಸ್ನ ಜೊತೆಗೆ ಪ್ಲಾಯ್ನ ಫ್ಯಾಮಿಲಿ ಫೋಟೋ ಕೂಡ ಇದ್ದಿದ್ರಿಂದ ಜಾಯ್ ಮೋಸ್ಟ್ಲಿ ಅವಳ ತಂಗಿನೇ ಇರ್ಬೋದು ಅಂತ ಇವಳು ಗೆಸ್ ಮಾಡಿರ್ತಾಳೆ. ಉಮಾ ಅವಳ ಜೊತೆ ಮಾತಾಡ್ತಾ ಟೀಯನ್ನು ಕುಡಿತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಅವಳಿಗೆ ಉಸಿರು ಕಟ್ಟಕ್ಕೆ ಶುರು ಆಗುತ್ತೆ. ಅಂದರೆ ಆ ಟೀ ಒಳಗಡೆ ಕೂಡ ಜಾಯ್ ಏನನ್ನ ಮಿಕ್ಸ್ ಮಾಡಿರ್ತಾಳೆ. ಈಗ ಜಾಯ್ ಅವಳಿಗೆ ಹೇಳ್ತಾಳೆ, ಉಸಿರು ಕಟ್ಟಬೇಕಾದ್ರೆ ಹೇಗಾಗುತ್ತೆ ಅಂತ ಈಗ ನಿಮಗೆ ಗೊತ್ತಾಗಿರ್ಬೋದಲ್ವಾ ಅಂತ. ಯಾಕಂದರೆ ಸ್ನೇಹಿತರೆ, ಪ್ಲಾಯ್ ಕೂಡ ಇದೇ ರೀತಿ ಉಸಿರು ಕಟ್ಟಿ ಸಾವನ್ನಪ್ಪಿರ್ತಾಳೆ. ಕೋಪದಲ್ಲಿ ಉಮಾ ಜಾಯ್ನ ಕುತ್ತಿಗೆನ ಇಸ್ಕೋದಕ್ಕೆ ಪ್ರಯತ್ನ ಪಟ್ಟಾಗ ಅವಳು ಚಾಕುವಿನಿಂದ ಉಮಾಳ ಕುತ್ತಿಗೆಗೆ ಚುಚ್ಚಿ ಅವಳನ್ನು ಸಾಯಿಸ್ತಾಳೆ. ಇನ್ನೊಂದು ಕಡೆ ನಿರಾಗ್ ಉಮಾಳ ತಂದೆಗೆ ಫೋನ್ ಮಾಡಿ ಹೇಳ್ತಾ ಇರ್ತಾನೆ, ನಾನು ಉಮಾಳನ್ನ ಮತ್ತೆ ಈ ಬಂಗ್ಲೆನ ಬಿಟ್ಟೋಗ್ತೀನಿ ಅಂತ. ಇದಾದ್ಮೇಲೆ ಅವನು ಡ್ರಿಂಕ್ಸನ್ನು ಕುಡಿದು ಹೊರಗಡೆ ಬರ್ತಿದ್ದಂಗೆ ಅವನಿಗೂ ಕೂಡ ಉಸಿರು ಕಟ್ಟಕ್ಕೆ ಶುರುವಾಗುತ್ತೆ. ಅವನು ಹೇಗೋ ಮಾಡಿ ಕಷ್ಟಪಟ್ಟು ಕೆಳಗಡೆ ಬಂದಾಗ ಅಲ್ಲಿ ಸಾವನ್ನಪ್ಪಿರೋ ಗೆಸ್ಟ್ಗಳನ್ನು ನೋಡಿ ತುಂಬಾ ಗಾಬರಿ ಆಗ್ತಾನೆ. ಅಷ್ಟೇ ಅಲ್ಲದೆ ಅಲ್ಲಿ ಅವನಿಗೆ ಪ್ಲಾಯ್ ಕೂಡ ಕಾಣಿಸ್ತಾಳೆ. ಅವನ ಮನೆಯಿಂದ ಹೊರಗಡೆ ಬಂದಾಗ ಎಲ್ಲ ಕಡೆ ಬೆಂಕಿ ಎತ್ಕೊಂಡಿರುತ್ತೆ. ಮತ್ತೆ ಜಾಯ್ ಅಲ್ಲಿಗೆ ಬಂದು ಅವನಿಗೂ ಕೂಡ ಚಾಕುವಿನಿಂದ ಚುಚ್ಚಿ ಸಾಯಿಸ್ತಾಳೆ. ಅವಳು ಮಲಗಿರೋ ನಿಡ್ ಹತ್ರ ಬಂದು ಅವಳನ್ನು ಎಬ್ಬರಿಸಿ ನಾನು ನಿನ್ನ ಆಂಟ್ ಅಂತ ಹೇಳ್ತಾಳೆ. ಮತ್ತೆ ಅವಳನ್ನ ಮನೆಯಿಂದ ಹೊರಗಡೆ ಕರ್ಕೊಂಡು ಬಂದು ಪ್ಲಾಯನ್ನ ನೆನಪಿಸ್ಕೊಂಡು ತುಂಬಾ ಜೋರಾಗಿ ಹೇಳ್ತಾಳೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿಯಲ್ಲಿ ಸ್ನೇಹಿತರೆ ತುಂಬಾ ಜಂಪ್ ಸ್ಕೇರ್ಸ್ ಇದೆ, ಆದರೆ ಸ್ಟೋರಿಯನ್ನ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ಮೂವಿಯನ್ನ ತುಂಬಾ ಸ್ಕೇರಿಯಾಗಿ ಮಾಡೋಕೆ ಹೋಗಿ ಸ್ಟೋರಿಯ ಕಡೆ ಸ್ವಲ್ಪ ಕಮ್ಮಿ ಫೋಕಸ್ ಮಾಡಿದ್ದಾರೆ. ಈ ಮೂವಿಯನ್ನ ನೀವು ನೋಡಲೇಬೇಕು ಅಂದರೆ ನೆಟ್ಫ್ಲಿಕ್ಸಲ್ಲಿ ಒನ್ ಟೈಮ್ ನೋಡ್ಬೋದು. ಸೊ ಸ್ನೇಹಿತರೆ, ಈ ಮೂವಿ ನಿಮಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಧನ್ಯವಾದಗಳು.